ಎಲ್ಲ ಆತ್ಮೀಯ ಸುಸಂಸ್ಕೃತ ವೀಡಿಯೋ ವೀಕ್ಷಕರಿಗೆ ಸುಸ್ವಾಗತ ಹಿಂದಿನ ವಿಭಾಗದಲ್ಲಿ ಸುಮಾರು ಮುನ್ನೂರಾರು ನಾನು ಮುನ್ನೂರ ಏಳು ವಿಭಾಗ ಅಂತ ತಪ್ಪು ಹೇಳ್ಬಿಟ್ಟಿದ್ದೆ ಯಾಕಂದರೆ ಬಹಳ ನಮ್ಮ ಸುಸಂಸ್ಕೃತ ವೀಕ್ಷಕರಿದಾರಲ್ಲ ಪ್ರತಿಯೊಂದನ್ನು ಗಮನ ಇಟ್ಕೊಂಡಿರ್ತಾರೆ ಹಾಗೆ ನಮ್ಮ ವೀಡಿಯೋಗ್ರಾಫರು ಯಂಗ್ ಬಾಯ್ ಅವನು ಲೆಕ್ಕ ಇಟ್ಕೊಂಡಿರ್ತಾನೆ ಅವನು ಚೆನ್ನಾಗಿ ಇಷ್ಟ ಆಯಿತು ಅಂತ ನನ್ನನ್ನು ಕರೆಕ್ಟ್ ಮಾಡಿದ ಅವನು ಸಾರ್ ಇದು ಮುನ್ನೂರ ಏಳಲ್ಲ ಇದು ಮುನ್ನೂರ ಆರು ಸಂಚಿಕೆಯನ್ನು ಅಷ್ಟೇ ಹದಿನೈದು ಅಂತ ಹೇಗ್ತಾ ಹೇಳಿಬಿಟ್ಟಿದ್ದೀರಾ ಅದು ಹದಿನಾಲ್ಕು ಆಗಬೇಕು ಅಂತ ಆದ್ದರಿಂದ ನೋಡಿ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ನಾವು ಎಲ್ಲರಿಂದಲೂ ಕಲಿಯುವಂಥದ್ದು ಒಂದು ಸಣ್ಣ ಅಂಕೆ ಅಂಶಗಳನ್ನು ಕೊಡುವಾಗ ಕೂಡ ನಮ್ಮದೇ ಈ ಶಿವಶಕ್ತಿ ಕಲಾ ಕೇಂದ್ರದಿಂದ ನಿಜವಾಗಿಯೂ ಕೂಡ ಮುನ್ನೂರ ಆರು ಅಲ್ಲೂ ಕೂಡ ನೋಡಿ ಗೊತ್ತಿಲ್ಲದೆ ಮುನ್ನೂರ ಆರು ಬೇಕು ಆರಾಗಬೇಕು ಮೂರು ಪ್ಲಸ್ ಸೊನ್ನೆ ಪ್ಲಸ್ ಆರು ಒಂಬತ್ತಾಗಬೇಕು ನವಾವರಣೆ ಬಿಡ್ತಾಳೆ ಅವಳ ನಂಬರ್ನ ಅವಳು ಸಂಖ್ಯೋಪ ಪಂಚ ಸಂಖ್ಯೋಪಚಾರಣೆ ಅವಳ ನವಾಂಬುಜೋಜ್ವಲ ಕರಾಂಬುಜ ಶಾರದ ಚಂದ ಚಂದ್ರಿಕಾಡಂಬರ ಚಾರುಮೂರ್ತಿ ಪ್ರಕಟಸ್ಫುಟ ಭೂಷಣ ರತ್ನ ದೀಪಿಕಾ ಚುಂಬಿತ ದಿಗ್ಭಾಗ ಭಾವಾಂಬರಾಮ್ ವಿಧಿವಿಶ್ರತ ವಿಹಾರಿಣಿ ಅವಳು ಬಿಡ್ತಾಳ ಸಂಖ್ಯೆ ತಪ್ಪು ಹೇಳಿದ್ರೆ ಆ ದೃಷ್ಟಿಯಿಂದ ಹಿಂದಿನ ವಿಭಾಗ ಮುನ್ನೂರಾರು ವಿಭಾಗ ಹಾಗೂ ನೂರೆಂಟು ವಿಚಾರಗಳನ್ನು ಹದಿನಾಲ್ಕು ಸಂಚಿಕೆಗಳಲ್ಲಿ ನಿಮ್ಮ ಜೊತೆ ಎಲ್ಲ ಹಂಚಿಕೊಂಡು ನೀವೆಲ್ಲ ಅವುಗಳನ್ನೆಲ್ಲ ವೀಕ್ಷಿಸಿ ಆನಂದ ಪಟ್ಟಿದ್ದೀರಿ ಅದರಿಂದ ಈ ಆನಂದವನ್ನು ನಾನು ಕೂಡ ಅನುಭವಿಸಿ ಯಾಕೆಂದರೆ ನಿಮ್ಮ ನೀವು ಕೊಡೋವಂಥ ಬೆಳಗ್ಗೆನು ಯಾಕೆಂದರೆ ದಿನಕ್ಕೆ ಎರಡು ಮೂರು ಎರಡು ಮೂರು ಅಪ್ಲೋಡ್ ಆಗ್ತಾಯಿದೆ ಭಾಳ ಸಂತೋಷವಾಗಿ ಎಲ್ಲ ಸರ್ ಮೂವತ್ತು ನಿಮಿಷದೊಳಗೇನೆ ಬರ್ತಾಯಿದೆ ನಮಗೆ ಮೂವತ್ತು ನಿಮಿಷದೊಳಗೆ ನೋಡೋವಂಥದ್ದು ಭಾಳ ತುಂಬ ಖುಷಿ ಸಿಗ್ತಾ ಇದೆ ವಿಚಾರಗಳು ಚೆನ್ನಾಗಿ ಮನನ ಮನೇನ ಇದ್ದೀವಿ ನೀವೆಲ್ಲ ಹಿಂದಿನ ಸಂಚಿಕೆಗಳ ಬಗ್ಗೆಯೂ ಆಗಾಗ್ಗೆ ಹೇಳ್ತಾ ಇರ್ತೀರ ಇದಕ್ಕೆ ಸಂಬಾದಿಯಾಗಿ ಅದನ್ನು ನೋಡ್ತಾ ಇದ್ದೀವಿ ನೀವು ಹೇಳ್ದಾಗೇ ತುಂಬ ಟೈಮ್ ಬೇಕು ನಮಗೆ ನೋಡೋದಕ್ಕೆ ಆದರೆ ಅದು ನೀವು ಎಲ್ಲ ಪಬ್ಲಿಕ್ಕಾಗಿ ಮಾಡಿ ಯಾವ ರೀತಿ ಶುಲ್ಕನೂ ಅದಕ್ಕೆ ನೀವು ಕೊ ಒಂದು ಪೈಸಾ ತೊಗೊಳ್ದೇನೆ ಇಷ್ಟೊಂದು ವಿಚಾರಗಳನ್ನು ನಮಗೆ ನೀಡ್ತಾ ಇದ್ದೀರಲ್ಲ ಅಂತ ಭಾಳ ಜನ ಈ ವಿಚಾರಗಳನ್ನು ವೀಕ್ಷಿಸಿ ಹೇಳಿದ್ದು ನನಗೆ ನೀವು ನನಗೆ ಶುಲ್ಕ ಅಥವಾ ನನಗೆ ರೆಮ್ಯುನರೇಷನ್ ಏನಪ್ಪಾ ಅಂದರೆ ನೀವೆಲ್ಲ ವೀಕ್ಷಕರು ಇಡೀ ಪ್ರಪಂಚದ ವೀಕ್ಷಕರು ಇದೊಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮು ನೀವೆಲ್ಲ ನೋಡಿ ನನ್ನನ್ನು ಹಾರೈಸ್ತಿರಲ್ಲ ನೀವೆಲ್ಲ ನೋಡೋದೇ ನನಗೆ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅದರಿಂದ ಅದೆಲ್ಲ ಮಹಾತಾಯಿ ತಾಯಿ ಕೊಟ್ಟಿರೋ ಒಂದು ನಾಲ್ಕು ಅಕ್ಷರ ಅದನ್ನು ನಾನೊಬ್ಬ ವಾಹಕನಾಗಿ ನಿಮ್ಮ ಜೊತೆ ಇದುವರೆಗೂ ಕೂಡ ಮುನ್ನೂರಾರು ವಿಭಾಗಗಳಲ್ಲಿ ಮುನ್ನೂರಾರು ವಿಭಾಗ ನಾನು ಅಂದರೆ ಈ ಒಂದು ಹದಿನಾಲ್ಕು ಸಂಚಿಕೆ ನೂರೆಂಟು ವಿಚಾರಗಳನ್ನು ಹಂಚಿಕೊಂಡಾಗ ಹಲವಾರು ವಿಚಾರಗಳಿಗೆ ವ್ಯಾಖ್ಯಾನ ಕೊಡಲು ನನಗೆ ಇಷ್ಟ ಇದ್ದರೂ ಕೂಡ ಅದು ಒಂದೊಂದಕ್ಕೇ ತುಂಬ ವೇಳೆ ಆಗ್ಬಿಡುತ್ತೆ ಅಂತ ಹೇಳಿ ಯಾಕಂದರೆ ಕೆಲವರು ವ್ಯಾಖ್ಯಾನ ಕೊಡಲಿಲ್ಲ ಹಾಗೆ ಓದ್ಕೊಂಡು ಹೊರಟೋದ್ರಿ ಅಂತ ಹಿಂದಿನ ಸಂಚಿಕೆಗಳನ್ನು ಅಥವಾ ಮುನ್ನೂರು ಮೂರುವರೆಗೆ ಇನ್ನೂ ಮುನ್ನೂರು ನಾಲ್ಕು ಮುನ್ನೂರೈದು ಆಗಬೇಕು ನಮ್ಮ ಪೈಪ್ಲೈನಲ್ಲಿದೆ ಅದನ್ನು ಕೇಳೇನೇ ಎಷ್ಟೋ ಜನ ಹೇಳಿದ್ದೀರಾ ಬೆಳಗಿನ ಒಂದು ಕೆಲವು ಅನ್ವರ್ಸೇಷನಲ್ಲಿ ಆದರೆ ವ್ಯಾಖ್ಯಾನ ಕೊಡೋದು ಸ್ವಲ್ಪ ಹೋಯಿತು ಅಂದರೆ ಅದೇ ಒಂದು ವಿಭಾಗ ಆಗ್ಬಿಡುತ್ತೆ ನೋಡೋಣ ಮಹಾತಾಯಿ ಇನ್ನೊಂದು ಸಂದರ್ಭದಲ್ಲಿ ಅದು ಒಂದು ಪ್ರಾಸಂಗಿಕವಾಗಿ ಬಂದಾಗ ಕೊಟ್ಕೊಂಡು ಹೋಗ್ತೇನೆ ಈಗ ಮುನ್ನೂರಾರು ಸಂಚಿಕೆಯನ್ನು ನೀವು ಸವಿತಾಯಿರಿ ಮೂರು ಆರು ಒಂಬತ್ತಾಗಿದೆ ಹದಿನಾಲ್ಕು ಲೋಕಗಳೋಳು ಭುವನೇಶ್ವರಿ ಹದಿನಾಲ್ಕು ವಿಭ ಇದು ಹದಿನಾಲ್ಕು ಯೂಸ್ಫುಲ್ ಇನ್ಫಾರ್ಮೇಷನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಯೂಸ್ಫುಲ್ ಇಂಪ ಹದಿನಾಲ್ಕು ಸಂಚಿಕೆಗಳಲ್ಲಿ ಅಥವಾ ಹದಿನಾಲ್ಕು ಪಾರ್ಟ್ ವಿಭಾಗ ಮಾಡಿ ಹದಿನಾಲ್ಕು ಲೋಕಗಳು ಅಂತ ತಿಳ್ಕೊಂಡು ಮುನ್ನೂರಾರು ಇದು ವಿಭಾಗವನ್ನು ತಾವು ಮತ್ತೊಮ್ಮೆ ನಂಬರ್ಗಳು ಕೊಟ್ಟಿದ್ದೀನಿ ನಿಧಾನವಾಗಿ ವೀಕ್ಷಿಸಿಕೊಂಡು ಆನಂದ ಪಡಿ ಅಂಥೇಳಿ ಈಗ ಮುನ್ನೂರ ಏಳನೇ ವಿಭಾಗ ಇದಕ್ಕೆ ಬಹಳ ಇದೊಂದು ಹೊಸ ವಿಭಾಗವನ್ನು ನಾನು ಆರಂಭ ಇದ್ದೇನೆ ಇದು ಇದು ಕೂಡ ಇದುವರೆಗೂ ಶ್ರೀಚಕ್ರೇಶ್ವರಿಯ ಬಗ್ಗೆ ನಾನು ಹೇಳಿ ಒಂದು ಹಿಂದಿನ ಒಂದು ಸಂಚಿಕೆಯಲ್ಲಿ ಒಂದು ವಿಚಾರವನ್ನು ನಾನು ಬಿಂಬಿಸಿದ್ದೆ ಹೀಂಕಾರೇಶ್ವರಲಿ ಅನ್ನುವಾಗ ಹೀಂಕಾರಾಂ ಭುಜಭೃಂಗಿಕಾ ಅಂತ ಅಲ್ಲಿ ಕಮಲದ ಪುಷ್ಪದ ಬಗ್ಗೆ ಹೇಳಿದ್ದೆ ಕಮಲ ಪುಷ್ಪ ಬಹಳ ಅದಕ್ಕೆ ಇರ್ತಕ್ಕಂಥದ್ದು ಮಧುರ ಸ್ವಭಾವ ಜಯನಿಗೂ ಬಹಳ ಇಷ್ಟ ಮಹಾತಾಯಿಗೂ ಬಹಳ ಇಷ್ಟ ಅಂತ ಹೀಗಾದಾಗ ಯಾಕೆ ನಾವು ಕಮಲ ಪುಷ್ಪದ ಬಗ್ಗೆ ಕೆಲವು ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಕಮಲ ಬಹಳ ವಿಶೇಷವಾದ ಪುಷ್ಪ ನಮ್ಮ ರಾಷ್ಟ್ರೀಯ ಪುಷ್ಪವೂ ಹೌದು ಆದ್ದರಿಂದ ನಾನು ಇದನ್ನು ನನ್ನ ಶ್ರೀ ಸಾಮಾನ್ಯರಿಗೆ ಶ್ರೀಚಕ್ರ ದರ್ಶನ ಎಂಬ ಈ ಗ್ರಂಥ ಒಂದು ಅದು ಎರಡು ಆವೃತ್ತಿ ಆಗಿದೆ ಅದೇ ಕೂಡ ಮಿಸ್ಟ್ರಿ ಆಫ್ ಶ್ರೀಚಕ್ರ ಡಿಕೋಡೆಡ್ ಹಾಗೂ ಅರೋಮ ಆಫ್ ಶ್ರೀಚಕ್ರ ಆ್ಯಂಡ್ ಶ್ರೀಚಕ್ರ ಇಂಗ್ಲೀಷ್ನಲ್ಲಿ ಇದು ಅಮೆಝಾನ್ ಡಾಟ್ ಕಾಮ್ನಲ್ಲಿ ಇಪ್ಪತ್ತೇಳು ಇನ್ನಿತರ ಪುಸ್ತಕಗಳೊಂದಿಗೆ ಈ ಬುಕ್ಕಾಗಿ ಹಾಗೂ ಪೇಪರ್ ಬ್ಯಾಕ್ ಆಗಿ ತಮಗೆ ಲಭ್ಯವಾಗಲಿದೆ ಈ ವಿಚಾರ ಹೇಳಿ ಅದರಲ್ಲಿ ಈ ಕಮಲಪುಷ್ಪ ಅಥವಾ ತಾವರೆ ಹೂವು ಅದಕ್ಕೂ ಶ್ರೀಚಕ್ರಕ್ಕೂ ಹೇಗೆ ಸಂಬಂಧ ಅನ್ನೋದನ್ನು ಶ್ರೀಚಕ್ರದ ವಿಚಾರ ಹೇಳಿದಾಗ ಯಾಕೆಂದರೆ ಮುತ್ಸ್ವಾಮಿ ದೀಕ್ಷಿತರ ಕಮಲಾಂಬನ ಬಾಬಣ್ಣ ಹೇಳಿದಾಗ ಅದು ವಿವರವಾಗಿ ನಾನು ತಿಳಿಸಿದ್ದೇನೆ ಈಗ ಈ ಗ್ರಂಥವನ್ನು ನಾನು ಬರೆದಾಗ ಕಮಲ ಪುಷ್ಪ ತಾವರೆ ಹೂವು ಬಗೆಗೆ ತಿಳಿಸದಿದ್ದರೆ ಇದೊಂದು ರೀತಿ ಇದಕ್ಕೆ ಅಪೂರ್ಣ ಆಗುತ್ತದೆ ಅದರಲ್ಲೂ ಮುತ್ಸ್ವಾಮಿ ದೀಕ್ಷಿತ್ರ ಕಮಲಾಂಬಾನಮನದ ಪ್ರಸ್ತಾಪ ಶ್ರೀಚಕ್ರ ವಿಚಾರಕ್ಕೆ ಅದು ಅತ್ಯಗತ್ಯ ಹಾಗೂ ಅನಿವಾರ್ಯ ಇದಕ್ಕೆ ಹಲವಾರು ಕಾರಣಗಳಿವೆ ಮುತ್ತುಸ್ವಾಮಿ ದೀಕ್ಷಿತ್ರ ಹುಟ್ಟೂರಾದ ತಂಜಾವೂರು ಜಿಲ್ಲೆ ತಿರುವಾರೂರು ಶಿವಕ್ಷೇತ್ರ ಆ ಕ್ಷೇತ್ರಕ್ಕೆ ಶ್ರೀಪುರ ಅಥವಾ ಕಮಲಾಪುರ ಎಂದು ಹೆಸರು ಇಲ್ಲಿಯ ಶಿವಪಾರ್ವತಿಯರ ಹೆಸರು ಶ್ರೀ ತ್ಯಾಗರಾಜ ಶ್ರೀ ಕಮಲಾಂಬಿಕೆ ಇವರೇ ಶಿವ ಶಕ್ತಿಯರು ಈ ದೇವಾಲಯದಲ್ಲಿರುವ ಸರೋವರದ ಹೆಸರು ಕೂಡ ಕಮಲಾಲಯ ತೀರ್ಥ ಶ್ರೀ ವಿದ್ಯಾ ಉಪಾಸಕರಾದ ದೀಕ್ಷಿತರು ಶ್ರೀಚಕ್ರಸ್ವಾಮಿನಿಯನ್ನು ಅಲ್ಲಿಯ ಕಮಲಾಂಬಾದೇವಿಯಲ್ಲಿ ಉಪಾಸಿಸಿ ಶ್ರೀಚಕ್ರೇಶ್ವರಿಯನ್ನು ಕಮಲಾಂಬಾ ನವಾವರಣ ನವ ಆವರಣ ಗುಚಕೃತಿಗಳಲ್ಲಿ ಪರಿಷ್ಕಾರವಾಗಿ ಸವಿಸ್ತಾರವಾಗಿ ಭಕ್ತಿ ಶ್ರದ್ಧೆ ಭಾವಪೂರ್ಣವಾಗಿ ಸುಮಧುರ ಸಂಗೀತ ಹಾಗೂ ಸಾಹಿತ್ಯವನ್ನು ಸಂಸ್ಕೃತ ಭಾಷೆಯಲ್ಲಿ ಬಿಂಬಿಸ ಬಿಂಬಿಸಿದ್ದಾರೆ ಆ ಕೃತಿಗಳ ಆಳವನ್ನು ಆಗಿ ನಲವತ್ತೈದು ಸಂಚಿಕೆಗಳಲ್ಲಿ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೇನೆ ಅದನ್ನ ಈ ಇನ್ನೂರ ಮುನ್ನೂರ ಆರು ಸಂಚಿಕೆಗಳಲ್ಲಿ ಅದು ಕೂಡ ಸೇರಿದೆ ದಯವಿಟ್ಟು ಅದನ್ನು ಕೂಡ ವೀಕ್ಷಕರು ಗಮನಿಸ್ಬೋದು ಇನ್ನು ಈ ಆವರಣಗಳಲ್ಲಿ ಸುಮಧುರ ಸಂಗೀತ ಸಾಹಿತ್ಯವನ್ನು ಸಂಸ್ಕೃತ ಭಾಷೆಯಲ್ಲಿ ಮುತ್ಸ್ವಾಮಿ ದೀಕ್ಷಿತರು ಬಿಂಬಿಸಿದ್ದಾರೆ ಎಂದೆ ಆ ಕೃತಿಗಳ ಆಳವನ್ನು ಅಧ್ಯಯನ ಮಾಡುವ ಮುನ್ನ ಈ ಕಮಲ ಅಥವಾ ಲೋಟಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಲ್ಲ ಆ ಪುಷ್ಪದ ಒಂದು ಹಿರಿಮೆ ಮತ್ತು ಗರಿಮೆಗಳನ್ನು ತಿಳಿಯೋಣ ಇಂಗ್ಲೀಷ್ನಲ್ಲಿ ಲೋಟಸ್ ಎಂಬ ಪದವನ್ನು ಪನ್ ಮಾಡಿದರೆ ಎಲ್ ಓ ಟಿ ಲಾಟ್ ಆಗುತ್ತೆ ಇನ್ನು ಯಾವುದು ಯು ಎಸ್ ಅಂದರೆ ಲಾಟ್ ಅಫಸ್ ಅಂತ ಮಾಡ್ಕೋಬೋದು ಅಂದರೆ ಏನಾಗಂತ ಅದರ ಅಂತ ಅರ್ಥ ಯು ಎಸ್ ಅಂದರೆ ನಮ್ಮ ಬಗೆಗೆ ಅಸ್ ಅಂತೀವಿ ಅದನ್ನು ನಮ್ಮ ಬಗೆ ನಾವು ಜಾಸ್ತಿ ಲಾಟ್ ಅಂದರೆ ತಿಳಿಯೋದು ನಾವು ಅಂದರೆ ಮೊದಲು ಬೇರೆಯವ್ರನ್ನ ಬಗ್ಗೆ ನಾವು ಬೆಟ್ ಮಾಡಿ ತಿಳಿಸೋ ತಿಳಿಯೋಸೋಕ್ಕಿಂತ ನಮ್ಮ ಬಗ್ಗೆ ನಾವು ಅಲ್ತ್ಕೋಬೇಕು ಅನ್ನೋದು ಲೋಟಸ್ ಅನ್ನೋ ಕೂಡ ಒಂದು ಮೆಸೇಜ್ ಲಾಟ್ ಆಫ್ ಅಸ್ ನಾವೆಲ್ಲನೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತ್ರ ಕಾಮೆಂಟ್ ಮಾಡ್ತೀವಿ ಇನ್ನೊಬ್ರು ತಪ್ಪು ಅನ್ನೋ ಭಾವನೆ ನಮ್ಮಲ್ಲಿ ಉಂಟಿರ ಉಂಟಾಗಿರುತ್ತೆ ಅದರ ಬದಲು ನಮ್ಮನ್ನು ನಾವೇ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು ಅನ್ನೋದೇ ಕಮಲ ಪುಷ್ಪದ ಒಂದು ಇಂಗಿತ ಇದು ಅದ್ವೈತ ತತ್ವದ ಆದಿ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಇದಕ್ಕೆ ಪೂರ್ಕವಾಗಿದೆ ಅಂದರೆ ಹೃದಯ ಕಮಲವನ್ನು ಅರಿತು ಮಹಾತಾಯಿಗೆ ಪೂಜಿಸುವುದು ಪ್ರಾಯಶಃ ಈ ಪ್ರಪಂಚದಲ್ಲಿ ಕಮಲದ ಹೂವಿಗೆ ಸಿಕ್ಕಷ್ಟು ಪ್ರೀತಿ ಮರ್ಯಾದೆ ಗೌರವಗಳು ಬೇರೆ ಯಾವ ಹೂವಿಗೂ ಸಿಕ್ಕಿರಲಿಕ್ಕಿಲ್ಲ ಇದರ ಸೌಂದರ್ಯಕ್ಕೆ ಶರಣಾದ ಕವಿ ಕವ ಕಲಾವಿದರಿಗಂತೂ ಕಮಲದ ಬಗೆಗೆ ಇನ್ನಿಲ್ಲದ ಪ್ರೀತಿ ನಮ್ಮ ಧರ್ಮ ಪುರಾಣಗಳಲ್ಲಿ ಹೋಲಿಕೆಯ ಸಂದರ್ಭ ಬಂದಾಗಲೆಲ್ಲ ಧಾರಾಳವಾಗಿ ಬಳಸಲ್ಪಡುವುದು ಹಾಗೂ ಕಮಲ ತಾವರೆಯ ಹೂವನ್ನೇ ನಾವು ಬಳಸ್ತಕ್ಕಂಥದ್ದು ಮೇಲಾಗಿ ಕಮಲ ಭಾರತದ ರಾಷ್ಟ್ರೀಯ ಪುಷ್ಪ ನ್ಯಾಷನಲ್ ಫ್ಲವರ್ ಒಂದು ಪ್ರಮುಖ ರಾಜಕೀಯ ರಾಜ್ ರಾಷ್ಟ್ರ ಪಕ್ಷವಾಗಿ ಬಿ ಜೆ ಪಿಯ ಚಿಹ್ನೆ ಕೂಡ ಈಗ ಕಮಲವೇ ಆಗಿದೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಬಾಂಗ್ಲಾದೇಶಕ್ಕೂ ಕೂಡ ಕಮಲ ರಾಷ್ಟ್ರೀಯ ಪುಷ್ಪ ಕಮಲ ಎಂಬ ಹೆಸರೇ ಅತಿ ಸುಂದರ ನಿರ್ಮಲ ಅದರ ಸುವಾಸನೆಯು ಕೂಡ ಮಧುರ ಕಮಲದ ಹುಟ್ಟು ಕೆಸರು ರಾಡಿಯಲ್ಲಿ ಅದಕ್ಕೆ ಕೊಳೆಯ ಕಳಂಕ ತೊಟ್ಟುವುದೇ ಇಲ್ಲ ಕಮಲದ ಎಲೆಯ ಮೇಲೆ ಬೀಳುವ ನೀರಿನ ಹನಿಗಳು ಉರುಳಿ ಎಲೆಯ ಮೇಲಿರುವ ಕೊಳೆಯನ್ನು ಶುಚಿ ಮಾಡುತ್ತದೆ ಜರ್ಮನಿಯ ಸಸ್ಯವಿಜ್ಞಾನಿ ವಿಲಿಯಂ ಬಾರ್ಥೋಲ್ಫ್ ಕಮಲದ ಈ ವಿಶೇಷ ಪ್ರತಿಗುಣಗಳನ್ನು ಅಧ್ಯಯನ ಮಾಡಿ ಪದ್ಮಪತ್ರ ಪರಿಣಾಮ ಅಂತ ಕರೆದ ಸಮಾಜದ ಕೀಳು ಸ್ತರಗಳಲ್ಲಿ ಹುಟ್ಟಿ ಬಡತನದ ಬೇಸಿಗೆಯಲ್ಲಿ ಬೇಗೆಯಲ್ಲಿ ಬೆಳೆದು ಅತ್ಯುನ್ನತ ಸಾಧನೆಗಳನ್ನು ಮಾಡಿದವರನ್ನು ನಾವು ಸಾಮಾನ್ಯವಾಗಿ ಕೆಸರಿನಲ್ಲಿ ಹುಟ್ಟಿದ ಕಮಲದಂತೆ ಅಂತ ಕರಿತೀವಿ ಅಂದರೆ ಕಮಲದ ಬೆಳವಣಿಗೆಗೆ ಬೇಕಾದ ಅವಶ್ಯವಾದ ಪೌಷ್ಟಿಕ ಅಂಶಗಳು ಕೆಸರಿನಲ್ಲಿ ಇರುತ್ತದೆ ಅಂತ ಅರ್ಥವಾಗುತ್ತದೆ ಬೇಕಾದ ಅವಶ್ಯವಾದ ಪೌಷ್ಟಿಕ ಅಂಶಗಳು ಕೆಸರಿನಲ್ಲಿ ಇರುತ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಸರಿಲ್ಲದೇ ಹೋದರೆ ಕಮಲವೇ ಇಲ್ಲ ಅಮೃತ ಶೈಲಿಯಿಂದ ನಿರ್ಮಿಸಲಾದ ತಿಳಿ ನೀರಿನ ಕೊಳದಲ್ಲಿ ಕಮಲ ಹುಟ್ಟಿದ್ದು ಬೆಳೆಯೋದು ಅದರಲ್ಲಿ ಬೆಳೆಯಲ್ಲ ಕಮಲ ಕೆಸರಿನಲ್ಲೇ ಅಮೃತ ಕಮಲ ಬೆಳೆಯೋದಿಲ್ಲ ಕಮಲದ ತಾಯಿ ಯಾರು ಅಂದರೆ ಕೆಸರು ಕಮಲದ ಹೂ ಕೆಸರಿನ ಮಗಳು ಇವೆಲ್ಲ ನಮ್ಮೆಲ್ಲರ ಹುಟ್ಟಿನ ಮೂಲವನ್ನು ತಾಯಿ ಪ್ರಕೃತಿ ಮಾತೆ ಶಕ್ತಿಯ ಸಂಕೇತವನ್ನು ತಿಳಿಸುತ್ತದೆ ಅಂಬಾ ಅಂದರೆ ತಾಯಿ ಹೀಗಾಗಿ ಕಮಲಾಂಬೆಯನ್ನು ದೀಕ್ಷಿತರು ಶ್ರೀ ಚಕ್ರೇಶ್ವರಿಯ ಒಂಬತ್ತು ಆವರಣಗಳನ್ನು ನಮ್ಮೆಲ್ಲರ ಹುಟ್ಟು ತಾಯಿಯ ಗರ್ಭದಲ್ಲಿ ನವಮಾಸ ಇದ್ದು ಹೊರಬರುವ ಸಂಕೇತವನ್ನಾಗಿ ಬಳಸಿಕೊಂಡು ಆ ಮಹಾಮಾತೆಯನ್ನು ಕಮಲಾಂಬಾ ನವಾವರಣ ಈ ಕೃತಿಗಳಲ್ಲಿ ವರ್ಣಿಸಿದ್ದಾರೆ ಕಮಲದ ಹೂವು ಅದರ ಎಲ್ಲ ಭಾಗಗಳು ಕೂಡ ಉಪಯುಕ್ತ ಔಷಧೀಯ ಸಸ್ಯ ಹಾಗೂ ಆಹಾರವೂ ಆಗಿರುವುದು ಒಂದು ವಿಶೇಷ ಇದು ಪೂಜನೀಯ ಮಾತ್ರ ಅಲ್ಲ ಪ್ರಕೃತಿಯ ಒಂದು ಅದ್ಭುತ ಕೊಡುಗೆ ಪರಮ ಪವಿತ್ರ ಕೂಡ ಶ್ರೀ ಸೂಕ್ತದಲ್ಲಿ ಪದ್ಮೇಸ್ತಿ ತಾಂ ಪದ್ಮವರ್ಣಾಂ ತಾಂ ಪದ್ಮಿನೀಂ ಪದ್ಮಾನನೆ ಪದ್ಮಾನೇ ಪದ್ಮಭೂರು ಪದ್ಮಾಕ್ಷ್ಮೀ ಪದ್ಮ ಸಂಭವೇ ಪದ್ಮ ವಿಪದ್ಯ ಪತ್ರೆ ಪದ್ಮಪ್ರಿಯೆ ಪದ್ಮದಲಾಯಿತಾಕ್ಷಿ ತ್ವತ್ಪಾದ ಪದ್ಮಂ ಪದ್ಮಹಸ್ತ ಮುಂತಾದ ಪದಗಳು ಬಹಳ ಅರ್ಥಗರ್ಭಿತವಾಗಿ ಹೊರಹೊಮ್ಮಿ ಕಮಲದ ಹೂವಿನ ವೈಭವ ಸೊಬಗುಗಳನ್ನು ತಿಳಿಸುತ್ತದೆ ವಿಷ್ಣುವಿನ ನಾಭಿ ಅಂದರೆ ಅವನ ಹೊಕ್ಕಳಿನಿಂದ ಅಂದರೆ ಅಂಬ್ರಿಕಲ್ ಕಾರ್ಡ್ ಅಂತೀವಲ್ಲ ಅದು ಅಲ್ಲಿಂದ ಹುಟ್ಟಿದ ಕಮಲದಲ್ಲಿ ಬ್ರಹ್ಮ ಜನಿಸಿದನೆಂದು ಪುರಾಣ ತಿಳಿಸುತ್ತದೆ ಲಕ್ಷ್ಮೀ ಕೂಡ ಸಮುದ್ರ ಮಂಥನವಾದಾಗ ಕ್ಷೀರಸಾಗರದಿಂದ ಸಂಪೂರ್ಣ ಅರಳಿದ ನಸುಗಂಪಿನ ಕಮಲದ ಸಮೇತ ಬಲಹಸ್ತದಲ್ಲಿ ಕಮಲ ಹಿಡಿದು ಕಮಲದ ಮೇಲೆ ಕುಳಿತಿರುತ್ತಾಳೆ ಅಥವಾ ನಿಂತಿರುತ್ತಾಳೆ ಎಂದು ವರ್ಣಿಸಲಾಗಿದೆ ಯಾಕುಂದೇಂದು ತುಷಾರ ಹಾರದವಳ ಯಾಶ್ವೇತ ಪದ್ಮಾಸನ ಎಂದು ದೇವತೆ ನಾವು ಸರಸ್ವತಿಯನ್ನು ಪ್ರಾರ್ಥಿಸುತ್ತೇವೆ ಗಾಯತ್ರಿ ಮಂಥದ ಅಧಿದೇವತೆ ಗಾಯತ್ರಿ ಕೂಡ ಕೈಯಲ್ಲಿ ಕಮಲ ಹಿಡಿದು ಕಮಲಾಸೀನಾಳಾಗಿದ್ದಾಳೆ ದುರ್ಗೆ ವರುಣನಿಂದ ಕಮಲದ ಹೂಗಳ ಹಾರವನ್ನು ಪಡೆದಿದ್ದಾಳೆ ಇದಲ್ಲದೆ ಹಿಂದೂಗಳ ಅನೇಕ ದೇವ ದೇವತೆಯರ ಕೈಗಳಲ್ಲಿ ಕಮಲಗಳು ಇರೋದನ್ನು ನಮ್ಮ ಪುರಾಣ ಸಾಹಿತ್ಯ ಸಂಸ್ಕೃತಿ ಶಿಲ್ಪ ಚಿತ್ರಕಲೆಗಳಲ್ಲಿ ಕಮಲದ ವರ್ಣನೆ ಬಹಳ ದಂಡಿಯಾಗಿ ದೊರೆಯುತ್ತವೆ ಕಮಲವು ಬೆಳಗ್ಗೆ ಅರಳಿ ರಾತ್ರಿ ಮುಚ್ಚಿಕೊಳ್ಳುತ್ತದೆ ಮತ್ತು ನೀರಿನೊಳಗಡೆ ಮುಳುಗಿ ಹೋಗಿ ಮರುದಿನ ಸೂರ್ಯೋದಯ ಆದೊಡನೆ ಪುನಃ ಅರಳುತ್ತದೆ ಇದನ್ನು ಸೂರ್ಯನ ಚಿಹ್ನೆಯಾಗಿ ಸ್ವೀಕರಿಸಲಾಗಿದೆ ಜೊತೆಗೆ ಇದು ಸೃಷ್ಟಿಯ ಸೂಚಕ ಕೂಡ ಕಮಲವು ಮನಸ್ಸು ಮತ್ತು ಹೃದಯದ ಪರಿಶುದ್ಧತೆಯ ಒಂದು ಪ್ರತೀಕ ಕಮಲವು ಕಮಲದ ಹೂವು ದೀರ್ಘ ಜೀವನ ಆರೋಗ್ಯ ಗೌರವ ಮತ್ತು ಅದೃಷ್ಟಗಳನ್ನು ಪ್ರತಿಬಿಂಬಿಸುತ್ತವೆ ಕಮಲದ ಗಿಡವು ನೀರಿನಿಂದ ಮೇಲೇರಿ ಸೂರ್ಯನಿಗೆ ತನ್ನ ಮೊಗ್ಗನ್ನು ತೆರೆದಾಗ ಅದು ಆಧ್ಯಾತ್ಮಿಕತೆಯ ಪ್ರತೀಕ ಹೀಗಾಗಿ ಯೋಗಶಾಸ್ತ್ರದ ಪ್ರಕಾರ ಯೋಗಿಯ ಶರೀರದ ಮೂಲಾಧಾರ ಪದ್ಮ ಸ್ವಾದಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಜ್ಞಾನ ಮತ್ತು ಕೊನೆಯದಾದ ಸಹಸ್ರದಳ ಪದ್ಮ ಇದು ಅಂತಿಮದ ಜ್ಞಾನದ ಒಂದು ಪ್ರತೀಕವಾಗಿದೆ ಆದ್ದರಿಂದಲೇ ಎಲ್ಲ ಧರ್ಮದವರು ಕೂಡ ಕಮಲವನ್ನು ಪವಿತ್ರ ಪುಷ್ಪ ಎಂದು ಪರಿಗಣಿಸುತ್ತಾರೆ ಭಗವದ್ಗೀತೆಯ ಐದನೆಯ ಅಧ್ಯಾಯದಲ್ಲಿ ಯಾವನು ಕರ್ಮಗಳನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆಸಕ್ತಿಯನ್ನು ತ್ಯಜಿಸಿ ಕರ್ಮ ಮಾಡುತ್ತಾನೋ ಅವನು ನೀರಿನ ಒಳಗಿರುವ ತಾವರೆಯ ಎಲೆಯಂತ ಪಾಪದಿಂದ ಲೇಪಿಸಲ್ಪಡುವುದಿಲ್ಲ ಎಂದು ಕೃಷ್ಣ ುತ್ತಾನೆ ಮಹಾವಿಷ್ಣುವಿನ ಕೈಗಳಲ್ಲಿ ತಾವರೆ ಹೂವಿದ್ದು ವಿಷ್ಣು ಸಹಸ್ರನಾಮದಲ್ಲಿ ಅದು ಉಲ್ಲೇಖಿಸಲ್ಪಟ್ಟಿದೆ ಬೌದ್ಧರಿಗೂ ಕಮಲ ಪವಿತ್ರ ಅತಿ ಪವಿತ್ರ ಇವರು ಮಂಡಲಗಳಲ್ಲಿ ಅಷ್ಟದಳದ ಕಮಲವನ್ನು ಬಳಸುತ್ತಾರೆ ಬೌದ್ಧರು ಸಹಸ್ರದಳ ಪದ್ಮವು ಚಿನ್ಮಯ ಜ್ಞಾನವನ್ನು ಪ್ರತಿನಿಧಿಸಿ ಬುದ್ಧನ ಜೀವನವನ್ನು ಪ್ರತಿಬಿಂಬಿಸುವ ವರ್ಣಚಿತ್ರಗಳಲ್ಲಿ ಜನ್ಮದಿಂದ ನಿರ್ಮಾ ನಿರ್ವಾಣದ ತನಕ ಎಲ್ಲವೂ ಕಮಲದ ಮೇಲೆಯೇ ಆಗಿವೆ ಟಿಬೆಟ್ ಚೀನಾ ಗ್ರೀಕ್ ರೋಮನ್ ಮುಂತಾದ ದೇಗುಲಗಳ ಮೂರ್ತಿಗಳ ಕಲೆಯಲ್ಲಿ ಕಮಲದ ಹೂಗಳಲ್ಲಿ ಬಿಡಿಸಿರುತ್ತಾರೆ ಭೂತಾನದ ರಾಷ್ಟ್ರ ಚಿಹ್ನೆ ಕಮಲ ವಿಯೆಟ್ನಾಂ ದೇಶ ಕೂಡ ಕಮಲ ಚಿಹ್ನೆಯನ್ನು ಉಪಯೋಗಿಸುತ್ತದೆ ರಾಮಾಯಣದಲ್ಲಿ ಪುಷ್ಪಕ ವಿಮಾನದಲ್ಲಿ ಮಹಾಭಾರತದಲ್ಲಿ ಪದ್ಮವ್ಯೂಹ ಅಂದರೆ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಒಳಗೆ ನುಗ್ಗಿ ಹೊರಗೆ ಬರಲಾಗದೆ ಅತನಾದದ್ದು ಮುಂತಾದ ವರ್ಣನೆಗಳಿವೆ ಯೋಗಾಸನದ ಒಂದು ಪ್ರಮುಖವಾದ ಆಸನ ಪದ್ಮಾಸನ ಈ ಆಸನದಲ್ಲಿ ಕುಳಿತು ಪೂಜಿಸುವುದು ಶ್ರೇಷ್ಠ ಹಾಗೂ ಆರೋಗ್ಯಕರ ಜೈನ ಧರ್ಮದವರಿಗೂ ಕೂಡ ಕಮಲದ ಹೂವು ಪರಮ ಪವಿತ್ರ ಧನದೇವತೆ ಕುಬೇರನ ಸಂಪತ್ತುಗಳಲ್ಲಿ ಕಮಲವು ಒಂದು ಇವನ ನವನಿಧಿಗಳಲ್ಲಿ ಪದ್ಮ ಮತ್ತು ಮಹಾಪದ್ಮವು ಮೊದಲ ಎರಡು ನಿಧಿಗಳು ಎಂದು ಗ್ರೀಕ್ ಪುರಾಣ ಹೇಳುತ್ತದೆ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಹಾಯಿ ಸಂಪ್ರದಾಯದವರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ನಿರ್ಮಿಸಿದ ಒಂದು ದೊಡ್ಡ ಪ್ರಾರ್ಥನಾ ಮಂದಿರ ಲೋಟಸ್ ಟೆಂಪಲ್ ಕಮಲ ಮಂದಿರ ಬಹಳ ಸುಂದರವಾಗಿದೆ ಇದು ನಲವತ್ತೈದು ದಳಗಳ ದೊಡ್ಡ ಕಮಲದ ಆಕಾರದಲ್ಲಿದೆ ಇದಲ್ಲದೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇಪ್ಪತ್ತು ಪೈಸೆಯ ಮಿಶ್ರಲೋಹದ ನಾಣ್ಯದಲ್ಲಿ ಒಂದು ಕಡೆ ಕಮಲದ ಹೂವಿನ ಚಿತ್ರವಿದೆ ಇದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಫ್ ಎ ಎಫ್ ಎ ಒ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಅಂಗವಾದ ಆಹಾರ ಮತ್ತು ಕೃಷಿ ಸಂಸ್ಥೆ ರಜತ ಮಹೋತ್ಸವ ಆಚರಿಸಿತು ಆ ಸಂದರ್ಭದಲ್ಲಿ ಭಾರತ ಸರ್ಕಾರವು ಹತ್ತು ರೂಪಾಯಿ ಮತ್ತು ಇಪ್ಪತ್ತು ಪೈಸೆಗಳ ಮೌಲ್ಯದ ಎರಡು ನಾಣ್ಯಗಳನ್ನು ಟಂಕಿಸಿ ಅದರಲ್ಲಿ ಸೂರ್ಯ ಹಾಗೂ ಕಮಲದ ಹೂವು ಮತ್ತು ಕಾಳನ್ನು ಹೊಂದಿದ್ದಂತೆ ಇದ್ದು ಇದು ಪ್ರಕೃತಿಯ ಕೃಪೆಯಿಂದ ವ್ಯವಸಾಯೋತ್ಪನ್ನಗಳ ಅಭಿವೃದ್ಧಿಗೊಳಿಸಿ ಅಧಿಕ ಧನವನ್ನು ಗಳಿಸಬಹುದೆಂಬುದನ್ನು ಈ ಮೂರೂ ಚಿಹ್ನೆಗಳು ಸಾರುತ್ತವೆ ಪ್ರಪಂಚದ ಬೇರಾವ ಭಾಷೆಯಲ್ಲೂ ಯಾವುದೇ ಹೂವಿಗೆ ಇಷ್ಟೊಂದು ಹೆಸರುಗಳಿಲ್ಲ ವೇದ ಪುರಾಣ ರಾಮಾಯಣ ಮಹಾಭಾರತ ಕಾವ್ಯ ನಾಟಕ ಮುಂತಾದವುಗಳಲ್ಲಿ ಕಮಲವನ್ನು ಹಲವಾರು ಹೆಸರುಗಳಿಂದ ವರ್ಣಿಸಿದ್ದಾರೆ ಈ ಕಮಲದ ಹೆಸರುಗಳನ್ನು ಅಕಾರಾದಿಪಟ್ಟಿ ಪಟ್ಟಿ ಅಂದರೆ ವರ್ಣಾನುಕ್ರಮದಲ್ಲಿ ಈ ಕೆಳಗೆ ನಾನು ನಿಮಗೆ ತಿಳಿಸ್ಕೊಂಡು ಹೋಗ್ತೇನೆ ಅವು ಈ ರೀತಿ ಅದು ಅಬ್ಜ ಅಂಬುಜ ಅಂಬೋರುಹ ಅಂಬೋಜ ಅರವಿಂದ ಇಂದೀರವ ಉತ್ಪಲ ಕಂಜ ಕಂದೋಟ ಅಥವಾ ಕಂದೋಹ ಕಮಲ ಕಮಲಕ ಅಂದರೆ ಸಣ್ಣ ತಾವರೆ ಕುವಲಯ ಕುಶೇಶಯ ಕೋಕನದ ಕಲ್ಲಾರ ಕೈರವ ಜಲಜ ತಾಮರಸ ತೋಯಜ ನಳಿನ ನೀರಜ ಅಥವಾ ನೀರರುಹ ನೀಲಾಬ್ಜ ನೀಲಾಂಬುಜ ನೀಲಾಂಬುಜನ್ಮ ನೀಲೋತ್ಪಲ ಪಂಕಜ ಪಂಕಜರುಹ ಪಂಕೇಜ ಪಂಕೇರುಹ ಪದ್ಮ ಪುಷ್ಕರ ಪುಂಡರೀಕ ಬಿಸಪ್ರಸೂನ ಮಹೋತ್ಪಲ ರಕ್ತಸರೋರುಹ ರಕ್ತೋತ್ಪಲ ರಕ್ತಸಂಧ್ಯಪತ್ರ ಸರಸಿಜ ಸರಸೀರುಹ ಸರೋಜ ಸಹಸ್ರಪತ್ರ ಸಾರಸ ಸೀತಾಂಬೋಜ ಸೌಗಂಧಿ ಹಳ್ಳಕ ಹರಿನೇತ್ರ ಟು ಅಂದರೆ ನಲವತ್ತೆಂಟು ಹೆಸರುಗಳನ್ನು ನಾನು ಕಮಲಕ್ಕಿರುವಂಥ ಹೆಸರುಗಳು ಎಷ್ಟೋ ಜನ ಹೆಸರು ಇಟ್ಕೊಂಡಿರ್ತಾರೆ ಇದು ಕಮಲಾನ ಅಂತ ಗೊತ್ತಾಗೋದಿಲ್ಲ ಈಗ ನಾನು ಓದಿದ ಹೆಸರುಗಳ ಯಾವುದೇ ಆದರೂ ಕೂಡ ಆ ಹೆಸರು ಇಟ್ಕೊಂಡಿದ್ದರೆ ಅದು ಕಮಲಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳಿಬೋದು ಇದಲ್ಲದೆ ಕಮಲವಲ್ಲದೆ ಅದರ ಗಿಡ ದಂಡು ಬೇರು ಮುಂತಾದವುಗಳಿಗೂ ಪ್ರತ್ಯೇಕ ಹೆಸರಿವೆ ಅದನ್ನು ನೋಡೋಣ ಕಮಲದ ಗಿಡಕ್ಕೆ ಏನಂತ ಕರಿತೀವಿ ಅಂದರೆ ನಲಿನಿ ಕಮಲಿನಿ ಪದ್ಮಿನಿ ಮೃಣಾಲಿನಿ ಕುಮುದಿನಿ ಇದು ಇನ್ನು ಕಮಲದ ದಂಡಿಗೆ ನಾಲ ನಾಲಿ ನಾ ನಲ ಹೀಗೆ ಕಮಲದ ಕೇಸರಕ್ಕೆ ಮೃಣಾಲ ಮೃಣಾಲಿ ಕಿಂಜಲ್ಯ ಕೇಸರ ಬಿಸ ಹೀಗಾಗಿ ಇವೆಲ್ಲ ಮೃಣಾಲ ಮೃದು ದೋರ್ಲತ ಅಂತಲ್ಲಿ ತ ಸಂಬಂಧ ಅದೇ ಬಿಸ ತಂತು ತನಿಯ ಸಿ ಆ ನಾಮ ಬಂದಾಗ ಬಿಸ ಅಂತ ಏನು ಅಂದರೆ ಇದು ಕಮಲಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲಿ ಕಮಲದ ಕೇಸರಕ್ಕೆ ಈ ಹೆಸರು ಅನ್ನೋ ನಾವು ತಿಳ್ಕೊಳ್ಬೋದು ಇದಕ್ಕೆಲ್ಲ ವ್ಯಾಖ್ಯಾನ ಬೇಕಾಗುತ್ತೆ ಒನ್ನೊಂದು ಕುವೆ ಇನ್ನು ಕಮಲದ ಬೀಜಕ್ಕೆ ಕಮಲಾಕ್ಷ ಪದ್ಮಬೀಜ ಅಂತ ಕಮಲದ ಬೇರಿಗೆ ಕರಹಾಟ ಶಿಫಾಕಂದ ಶಾಲೂಕ ಶಾಲೂಕ ಇನ್ನೊಂದು ಒಂದು ಶಾಲೂಕ ದೀರ್ಘ ಇದಲ್ಲದೇ ಕಮಲದ ಬೀಜದ ಕೋಶಕ್ಕೆ ಕೂಡ ಬೀಜಕೋಶ ವರಾತಕ ಕಮಲದ ಹೊಸ ಎಲೆಗೆ ಸಂವರ್ತಿಕ ನೋಡಿ ಇದೊಂದು ಯಾರು ಹೆಣ್ಮಗಳಿಗೆ ಒಂದು ಹೆಸರಿಡ್ಬೋದು ಅಪರೂಪವಾದ ನೇಮಿದು ಸಂವರ್ತಿಕ ನವದಲ ಕೆಂಪು ಬಣ್ಣದ ಕೆಂದ ಅವರೇ ಬಿಳಿಯ ಹೂಗಳನ್ನು ಬಿಡುವ ಬಿಳಿದಾವರೆ ನೇರಳೆ ಬಣ್ಣದ ತಾವರೆ ನೀಲಿ ಗುಲಾಬಿ ಬೂದು ಬಣ್ಣದ ತಾವರೆಗಳಿವೆ ಇನ್ನು ಸ್ವಾತಿ ತಿರುನಾಳ ಮಹಾರಾಜರು ತಮ್ಮ ರಚನೆಗಳ ಅಂಕಿತ ಕಮ ಅವರ ಅಂಕಿತಗಳು ಹೀಗಿವೆ ಕಮಲನಾಭ ಪದ್ಮನಾಭ ಪಂಕಜನಾಭ ಕಂಜನಾಭ ಅಬ್ಜನಾಭ ಅಂಬೋರು ರುಹನಾಭ ಜಲಜನಾಭ ಜಲರುಹನಾಭ ನಳಿನನಾಭ ನೀರಜನಾಭ ಪುಂಡರೀಕನಾಭ ಸಾರಸನಾಭ ಸರಸಿಜನಾಭ ಸರಸಿರುಹನಾಭ ಸರೋಜನಾಭ ವನಜಾನಾಭ ವನರುಹನಾಭ ವಾರಿಜನಾಭ ವಾರಿರುಹ ನಾಭ ಈ ರೀತಿ ಹತ್ತೊಂಬತ್ತು ಪರ್ಯಾಯ ಮುದ್ರೆಗಳನ್ನು ಸ್ವಾತಿಥ್ಯನಾರಾಯಣ ಮಹಾರಾಜರು ಅವರ ರಚನೆಗಳಲ್ಲಿ ಬಿಂಬಿಸಿದ್ದಾರೆ ಇನ್ನು ಶ್ರೀಚಕ್ರದ ಎರಡು ಆವರಣಗಳ ಹೆಸರುಗಳು ಕೂಡ ಷೋಡಶದಳ ಪದ್ಮ ಕಮಲ ಇಲ್ಲಿದೆ ನೋಡಿ ಷೋಡಶದಳ ಪದ್ಮ ಇನ್ನೊಂದು ಅದು ಹದಿನಾರು ಕಮಲದ ದಳಗಳಿಂದ ಕೂಡಿದ ಎರಡನೇ ಆವರಣ ಮತ್ತು ಇನ್ನೊಂದು ಅಷ್ಟದಳ ಪದ್ಮ ಇದು ಅಷ್ಟದಳ ಎಂಟು ಕಮಲದ ದಳಗಳಿಂದ ಕೂಡಿದ ಮೂರನೇ ಆವರಣ ಒಟ್ಟು ಹದಿನಾರು ಪ್ಲಸ್ ಎಂಟು ಇಪ್ಪತ್ತ್ನಾಲ್ಕು ಕಮಲದ ದಳಗಳು ಹಾಗೆಯೇ ಗಾಯತ್ರಿ ಮಂತ್ರದ ಇಪ್ಪತ್ತ್ನಾಲ್ಕು ಅಕ್ಷರಗಳನ್ನು ಅದು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಕಮಲಪುಷ್ಪ ಅಂದರೆ ತಾವರೇ ಹೂ ಅದರ ವಿವರಣೆಗಳು ಮುತ್ಸ್ವಾಮಿ ದೀಕ್ಷಿತ್ರ ಕಮಲಾಂಬ ನವರಣದ ಕೃತಿಗಳು ಹಾಗೂ ನವಚಕ್ರತಿಗಳು ಕೃತಿಗಳು ದೇವಿ ಅಡ್ಗಮಾಲ ಸ್ತೋತ್ರದ ಅಂತರಂಗದ ಅಂತರಾರ್ಥಗಳು ಹೀಗೆ ಇವೆಲ್ಲ ಅನುರಣಿಸಿವೆ ಇವುಗಳನ್ನೆಲ್ಲ ನಾನು ಕಮಲಾಂಬ ನವಾವರಣನೇ ಆಗಲಿ ನವಚಕ್ರ ಕೃತಿಗಳು ಹನ್ನೊಂದು ಕಮಲಾಂಬನವರ್ಣದ ಹದಿಮೂರು ಕೃತಿಗಳು ಹಾಗೂ ದೇವಿ ಖಡ್ಗಮಾಲ ಸ್ತೋತ್ರ ಮೂರು ಸಂಚಿಕೆಗಳಲ್ಲಿ ನಾನು ಎಲ್ಲ ಹೇಳಿರೋದ್ರಿಂದ ಕಮಲದ ಬಗ್ಗೆ ನಾನು ವಿವರ ಹೇಳಿರಲಿಲ್ಲ ಆದ್ದರಿಂದ ಈ ಸಂಚಿಕೆಯಲ್ಲಿ ಅದಕ್ಕೆ ಅತ್ಯಗತ್ಯ ಎಂದು ತಿಳಿದು ನಾನೇನೇನು ಹೇಳಿದ್ದೇನೋ ನೀವು ಕಮಲಾಂಬನವರಣ ಹಾಗೂ ನವಚಕ್ರ ಕೃತಿಗಳು ಅಂದರೆ ಶಿವಶಕ್ತಿ ಸರ್ವಮಂಗಳೇಶ್ ಶಿವಶಕ್ತೀಶ್ವರಿ ಆರು ವಿಭಾಗಗಳಲ್ಲಿ ಅಲ್ಲಿ ವಿವರ ತಿಳಿಸಿದ್ದೇನೆ ಹಾಗೆಯೇ ದೇವಿ ಖಡ್ಗಮಾಲದಲ್ಲಿ ತಿಳಿಸಿದ್ದೇನೆ ಆವಾಗ ಈ ಕಮಲ ಪುಷ್ಪದ ಈ ಒಂದು ವಿವರಗಳನ್ನು ತಾವು ತಿಳ್ಕೊಂಡು ಅವುಗಳನ್ನ ಆ ಸಂಚಿಕೆಗಳನ್ನು ತಾವು ನೋಡಿದ್ರೆ ಈ ಒಂದು ಮುನ್ನೂರ ಏಳನೇ ವಿಭಾಗ ಏನಿದೆ ಕಮಲ ಪುಷ್ಪದ ಬಗೆಗೆ ಅದು ನಿಮಗೆ ಇನ್ನಷ್ಟು ವಿಚಾರವನ್ನು ವಿಚಾರವಂತರನ್ನಾಗಿ ಮಾಡುತ್ತೆ ಹೀಗಾಗಿ ಓದ ನಮ್ಮ ಈ ವೀಕ್ಷಕರನ್ನ ಕೇಳ್ಕೊಳ್ಳೋದೇನೆಂದರೆ ಈಗ ನೀಡಿರುವ ನಾನು ನೀಡಿರುವ ಈ ಸಂಚಿಕೆಯಲ್ಲಿ ಮನದಟ್ಟು ಮಾಡಿಕೊಂಡು ಆ ಎಲ್ಲ ಕೃತಿಗಳ ಆಕೃತಿಯನ್ನು ನೋಡಿದಾಗ ಆ ಕಮಲದ ಪೂರ್ಣ ಸ್ವರೂಪ ನಿಮಗೆ ತಿಳಿದು ಆ ಕಮಲಾಂಬೆಯ ದಿವ್ಯ ದರ್ಶನವಾಗಿ ಆ ಮಹಾತಾಯಿ ಆಶೀರ್ವಾದ ನಿಮಗೆಲ್ಲ ದೊರಕಲಿ ಅಂತ ನಾನು ಪ್ರಾರ್ಥಿಸಿ ಈ ಒಂದು ಸಂಚಿಕೆಯನ್ನು ನಾನು ಯಾವ ರೀತಿ ಯಾಕೆಂದರೆ ಕಮಲದಲ್ಲಿ ಇದಿಲ್ಲ ಕಮಲ ಅನ್ನೋದು ಒಂದು ಬಹಳ ನಾನು ಇದನ್ನು ಹೇಳಲೇಬೇಕಾಗಿತ್ತು ಯಾಕಂದರೆ ಈ ವಿಚಾರಗಳೆಲ್ಲ ಸೃಷ್ಟಿ ಮಂಗಳಂ ಅವಳು ಆ ದೇವಿಗೆ ಒಂದು ರೀತಿ ಮಂಗಳ ಮಾಡೋದು ಒಳ್ಳೆಯದು ಅನಿಸುತ್ತೆ ಮಂಗಳಂ ಭಗವಾನ್ ವಿಷ್ಣು ಮಂಗಳ ಭಗವಾನ್ ವಿಷ್ಣು ಮಂಗಳಂ മധുസൂദന മംഗളം പുണ്ഡരീകാക്ഷധ നിോത്സവോ ഭേശ നിത്യശ്രീനിമോ ശ്രീ हृदि स्तो भगवन् मङ्गलायतनं हरिः यं शैव समुपासते शिव इति ब्रह्मेति वेदान्तिनो बौद्ध इति प्रमाणपटव कर् सकते थे नहीं या ही कहा नित्यता जैन शासन पर करते थी मीमांस का सूयम वो विदा तो वाचित पलोलोह्य ಹರಿ ಈ ಕಮಲದ ಪುಷ್ಪಗಳಿಗೆ ಬೌದ್ಧರು ಜೈನರು ಎಲ್ಲರೂ ಈ ಪುಷ್ಪವನ್ನು ಒಂದು ಸಮರ್ಪಣೆ ಮಾಡಿ ಅವರ ಒಂದು ಭಕ್ತಿಯ ಸಂಕೇತವಾಗಿ ಉಪಯೋಗಿಸ್ತಾರೆ ಅನ್ನೋದನ್ನು ನಾವು ತಿಳಿದಿದ್ರಿಂದಲೇ ಈ ಒಂದು ಶ್ಲೋಕವನ್ನು ನಾನು ಮಂಗಳ ಏಕೆಂದರೆ ವಿಷ್ಣು ಕೂಡ ಎಲ್ಲ ವಿವರಣೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಸುಮ್ಮನೆ ನನ್ನ ಸ್ತೋತ್ರ ಪುಸ್ತಕದ ಒಂದು ಪೇಜ್ ತೆಗೆದೆ ಯಾವುದಕ್ಕೆ ಯಾವ ಶ್ಲೋಕನ ಮಂಗಳ ಹಾಡಬೇಕು ಅಂತ ಇದು ಈ ಶ್ಲೋಕನೇ ನನಗೆ ನಾನು ನಿಜವಾಗ್ಲೂ ನಿಮ್ಗೆ ಗೊತ್ತಾಗಿರುತ್ತೆ ವೀಕ್ಷಕರಿಗೆ ಯಾಕೆಂದರೆ ನಾನು ಹೇಳೋ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ತಡಬಡ ಹಾಕ್ಸಿದ್ದೀನಿ ಏನು ಮಾಡಬೇಕು ಹೇಗೆ ಮಂಗಳ ಮಾಡಬೇಕು ಅಂತ ಆಗ ನಾನು ಈ ಪುಷ್ಪಕ್ಕೆ ಕಮಲ ಪುಷ್ಪಕ್ಕೆ ಒಂದು ಮಂಗಳ ಮಾಡಬೇಕು ಅಂದರೆ ಏನು ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಮಹಾತಾಯಿ ಈ ಹ ಶ್ಲೋಕವನ್ನು ಹಾಡು ಮಂಗಳಂ ಭಗವಾನ್ ವಿಷ್ಣು

ಮಂಗಳಾಯಿತನಂ ಹರಿ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ನೋಡಿ ಇಲ್ಲೇ ಬಂತು ಬೌದ್ಧ ಬುದ್ಧ ಇ ಪ್ರಮಾಣಪಟವ ಕರ್ತೇತಿ ನೈಯಾಯಿಕಾ ಹರಿಹನ್ ನಿತ್ಯನ ಹೇಳಿದ ಜೈನರಿಗೆ ಬೌದ್ಧರಿಗೆ ಎಲ್ರಿಗೂ ಕಮಲದ ಪುಷ್ಪ ಎಷ್ಟು ಇಂಪಾರ್ಟೆಂಟು ಅನ್ನೋದು ಅರ್ಹನ್ ನಿತ್ಯತೆ ಜೈನ ಪರ ಕರ್ತೇತಿ ಮೀಮಾಂಸಕ ಸೋಯಂಬೋ ವಿಧ ದಾತೋ ವಾಂಚಿತ ಫಲಂ ತ್ರೈಲೋಕ್ಯನಾಥೋ ಹರಿ ಹೀಗೆ ಕಮಲದ ಪುಷ್ಪದ ಒಂದು ವಿವರಣೆ ಹಾಗೂ ಅವಕ್ಕೆ ಯಾವ್ಯಾವ ರೀತಿ ಹೆಸರಿದೆ ಇದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪುಷ್ಪವೂ ಆಗಿರೋದ್ರಿಂದ ಮಹಾತಾಯಿಗೆ ಕಮಲಾಂಬೆಗೆ ಸನ್ ಶ್ರೀ ಅವಳು ಕೂಡ ಕಮಲ ಸಂಭವೆ ಅವಳು ಆ ಮಹಾತಾಯಿಗೆ ತಮ್ಮೆಲ್ಲರ ಪರವಾಗಿ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಮಲ ಪುಷ್ಪದ ಒಂದು ಸಂಚಿಕೆಗೆ ಮಂಗಳ ಮಾಡಿ ಇನ್ನೊಂದು ಇದನ್ನು ನಾನು ಸಿಂಧು ಬೈರುವಲ್ಲಿ ಹಾಡಿ ನೀವು ತಾವೆಲ್ಲ ಕೂಡ ಕಮಲದ ಜೊತೆಗೆ ಸಿಂಧುವಾಗಲಿ ಅಂತ ಪ್ರಾರ್ಥಿಸಿ ಮತ್ತು ಇನ್ನು ಮುನ್ನೂರ ಎಂಟನೆಯ ಒಂದು ವಿಭಾಗಕ್ಕೆ ನಾವು ಪ್ರಯಾಣ ಮಾಡೋಣ ಅದು ಏನಾಗಿದೆ ಅನ್ನೋದು ಮಹತ್ ಆಗಿಯೇ ಗೊತ್ತು ಅದು ಮುಂದಿನ ಸಂಚಿಕೆಯಲ್ಲಿ ತಾವೆಲ್ಲ ಇರಿ ಮುನ್ನೂರ ಏಳು ಸಂಚಿಕೆಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂಜಾಯ್ ಮಾಡ್ತಾ ಕೂತೀರಿ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ